ಹಾಗಲ್ಲ ಭೃಂಗಿ, ರಾಜ್ಕುಮಾರಿ ಹೇಳೋದ್ರಲ್ಲೂ ಅರ್ಥ ಇದೆ. ಇದೆಲ್ಲ ಹೆಣ್ಮಕ್ಳಿಗೆ ಚೆನ್ನಾಗಿ ಅರ್ಥ ಆಗೋದು. ಒಂದು ವೇಳೆ ಸತಿ ಮಾತೆ ಇದ್ದಿದ್ರೆ ಹೇಗಿರ್ತಾ ಇದ್ರೆ ಹೇಳು. ಹೀಗೆ ರಾಜ್ಕುಮಾರಿ ಹೇಗೆ ಹೇಳಿದ್ರೋ ಹಾಗೆಯೇ ಹೇಳ್ತಾ ಇದ್ರು. ಕಸ ಕಡ್ಡಿಗಳ ಮಧ್ಯೆ ಮಹಾದೇವನ ಬಿಟ್ಟಿದ್ದು ಇಷ್ಟಪಡ್ತಿರಲಿಲ್ಲ. ಯಾರಾದರೂ ಹೇಳೋರಿದ್ರೆ ಅವ್ರ ಮಾತನ್ನಾದರೂ ಕೇಳಬೇಕಲ್ವಾ? ನಿಮ್ಮಿಬ್ಬರ ಉಭಯ ಕುಶಲೋಪರಿ ಮುಗಿದಿದ್ದರೆ ನಾವು ಕೆಲಸದ ಕಡೆ ಗಮನ ಕೊಡೋಣವೇ? ನನಗೆ ಈಗ ಅರ್ಥವಾಯಿತು ಇಲ್ಲಿ ಏಕಿಂತ ಪರಿಸ್ಥಿತಿ ಎಂದು. ನೀವಿಬ್ಬರು ಕೆಲಸ ಮಾಡಿ ಎಂದರೆ ಹರಟೆ ಹೊಡೆಯುತ್ತಿದ್ದೀರೇನು? ಉಳಿದವರಾದರೂ ಮತ್ತೇನು ಮಾಡುತ್ತಾರೆ? ಕೈಲಾಸವನ್ನು ಹೀಗೆಯೇ ಇಟ್ಟಿದ್ದೀರೋ ಏನೋ, ಮಹಾದೇವನಿಗೂ ಬುದ್ಧಿ ಇಲ್ಲ. ಒಮ್ಮೆ ಧ್ಯಾನದಿಂದ ಇದ್ದು ನಿಮ್ಮೆಲ್ಲರ ಕಿವಿ ಹಿಂಡಿ ಬುದ್ಧಿ ಹೇಳಬೇಕಿತ್ತು. ಸರಿ, ಮಾತನಾಡಿದ್ದು ಸಾಕು, ಬನ್ನಿ ಕೆಲಸ ನೋಡೋಣ. ಸರಿ ಮಾ. ನೀವು ಹೋಗಲೇಬೇಕೇನು? ಹೊರಡುವವನನ್ನ ನಗು ನಗುತ್ತಾ ಕಳಿಸಬಾರದೆ ಸಖಿ. ಈ ಮನ್ಮಥ ಬೇರೆಯವರ ಎದೆಗೆ ಹೂಬಾಣ ಬಿಡುತ್ತಾನೆ. ಇವನ ಎದೆಯನ್ನು ತಾಕುವ ಹೂಬಾಣ ಈ ನಿನ್ನ ನಗು. ಅದೇ ಇಲ್ಲದೆ ಹೋದರೆ ಹೇಗೆ ಹೊರಡಲಿ ಹೇಳು? ನೀವು ಹೋಗುತ್ತಿರುವುದು ಯಾವುದೋ ಸಾಮಾನ್ಯ ಕಾರ್ಯಕ್ಕಲ್ಲ, ಮಹಾದೇವನ ಮುಂದೆ, ಅಗ್ನಿ ನೇತ್ರನ ಮುಂದೆ. ಅದು ಗೊತ್ತಿದ್ದು ನಾನು ಹೇಗೆ ನಗುತ್ತಿರಲಿ? ದೇವಿ, ನಿನ್ನ ಆತಂಕಕ್ಕೂ ಅರ್ಥವಿದೆ. ಆದರೆ ನಿನ್ನ ಪತಿಯು ಸಾಮಾನ್ಯನಲ್ಲ. ಈ ಕೆಲಸಕ್ಕಾಗಿಯೇ ಬ್ರಹ್ಮದೇವನನ್ನು ಸೃಷ್ಟಿಸಿದ್ದು. ಹೀಗೆ ಹೋಗಿ ಹಾಗೇ ಬರುತ್ತೇನೆ. ನೀನಿಲ್ಲಿ ನನ್ನ ನೆನಪಿನ ಹೂಮಾಲೆ ಕಟ್ಟುತ್ತಿರೋ, ನಾನಲ್ಲಿ ಶಿವನ ಹೃದಯದಲ್ಲಿ ಪ್ರೀತಿಯ ಬೀಜ ಬಿತ್ತಿ ಬರುತ್ತೇನೆ.